ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ ರಾಜ್ಯದಲ್ಲಿ ರಾಜಕೀಯ ಚರ್ಚೆನೆ ಆಗಿಲ್ಲ ಅಂತ ಹೇಳಿದ್ರು ಬೊಮ್ಮಾಯಿ ಅವರು ರಾಜಕೀಯವೇ ಚರ್ಚೆ ಆಗಿದೆ ಅಂತಿದ್ದಾರೆ ಶ್ಯಾಮನೂರ್ ಅವರು ಈಗ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಈಗಾಗಲೇ ಪ್ರತಾಪ್ ಸಿಂಹ ಆಗಿರಬಹುದು ನಿನ್ನೆ ಸಿಟಿ ರವಿ ಅವರು ಕೊಟ್ಟಂತಹ ಹೇಳಿಕೆ ಅಂತರ ರಮೇಶ್ ಜಿಗಜಿಣಗಿ ಸುನೀಲ್ ಕುಮಾರ್ ಅವರು ಕೊಟ್ಟಂತಹ ಹೇಳಿಕೆ ಒಂದು ಕಡೆಯಾದ್ರೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಸಂಜೆ ಖಾಸಗಿ ಹೋಟೆಲ್ನಲ್ಲಿ ಬೊಮ್ಮಾಯಿ ಅವರು ಶ್ಯಾಮನೂರ್ ಅವರಿಬ್ಬರು ಕೂಡ ಭೇಟಿಯಾಗಿ ಮಾತನಾಡಿದ್ದಾರೆ ರಾಜಕೀಯ ಚರ್ಚೆ ಇಲ್ಲ ಅಂತ ಬೊಮ್ಮಾಯಿ ಅವರು ಟ್ವೀಟ್ ಅನ್ನು ಮಾಡಿದ್ದಾರೆ ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ ಬಟ್ ಶ್ಯಾಮನೂರ್ ಅವರು ಹೇಳ್ತಾ ಇರೋದು ರಾಜಕೀಯದ ಬಗ್ಗೆ ಚರ್ಚೆ ನಡೆದಿದೆ ಅಂತ ಹೇಳಿದ್ದಾರೆ ಒಟ್ಟಾರೆಯಾಗಿ ದ್ವಂದ್ವತೆ ಇಲ್ಲಿ ಕಾಣಿಸ್ತಾ ಇದೆ ಒಬ್ಬರು ಇದೆ ಅಂತ ಹೇಳ್ತಾರೆ ರಾಜಕೀಯದ ಬಗ್ಗೆ ಚರ್ಚೆ ಇನ್ನೊಬ್ಬರು ಇಲ್ಲ ಅಂತ ಹೇಳ್ತಿದ್ದಾರೆ ಸಮಜಾಯಿಷಿ ಕೊಡುವಂತಹ ಬರದಲ್ಲಿ ಬೊಮ್ಮಾಯಿ ಅವರು ಕೊಟ್ಟಂತಹ ಹೇಳಿಕೆ ಮತ್ತೊಂದು ಕಡೆ ಶ್ಯಾಮನೂರ್ ಶಿವಶಂಕರಪ್ಪ ಅವರು ರಾಜಕೀಯ ಚರ್ಚೆ ಆಗಿದೆ ಅನ್ನುವಂತಹ ಹೇಳಿಕೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಈಗಾಗಲೇ ನಾವು ಗಮನಿಸಬಹುದು ಇದು ಬೊಮ್ಮಾಯಿ ಅವರು ಮಾಡಿರುವಂತಹ ಟ್ವೀಟ್ ಚುನಾವಣೆ ಮುಗಿದ ಮೇಲೆ ನಾವು ಅವರು ಭೇಟಿಯಾಗಿರಲಿಲ್ಲ ನಿನ್ನೆ ಅವರು ಬೆಂಗಳೂರು ಹೋಗ್ತಾ ಇದ್ರು ಹುಬ್ಬಳ್ಳಿಯಿಂದ ಆವಾಗ ನಾವು ಭೇಟಿಯಾಗಬೇಕು ಅಂತೇಳಿ ಹೇಳಿ ಭೇಟಿಯಾದ್ವಿ ಯಾಕಪ್ಪ ಅಂದರೆ ಚುನಾವಣೆಯಲ್ಲಿ ಗೆದ್ದು ಅಂದರು ಅವರು ನಾನು ಗೆದ್ದುಕೊಂಡಿದ್ದೆ ನನಗೆ ಶಾಲೆ ಹಾಕಿದ್ರು ನಾನು ಅವ್ರಿಗೆ ಶಾಲೆ ಹಾಕಿದೆ ಸಂಬಂಧ ಇದೇ ರೀತಿ ಮುಂದುವರಿಲಿ ಅಂತ ಹೇಳಿದ್ವಿ ಅಷ್ಟೇ ಹೊರಗೆ ರೆಸಾರ್ಟಲ್ಲಿ ಸಭೆ ಮಾಡಲಿಕ್ಕೆ ಅನುಮಾನ ಸರ್ ಏನು ರಾಜಕೀಯ ಚರ್ಚೆ ಆಯ್ತಾ ಅಂತ ಅವೆಲ್ಲ ಕೆಲವು ವಿಚಾರಗಳನ್ನ ಹೇಳೋಕ್ಕಾಗೋದಿಲ್ಲ ಅವನ್ನ ರಾಜಕೀಯ ವಿಚಾರಗಳನ್ನ ಮಾತಾಡ್ದಾಗ ಹೇಳೋಕ್ಕಾಗೋದಿಲ್ಲ ರಾಜಕೀಯ ಚರ್ಚೆ ಆಗಿದೆ ಸರ್ ರಾಜಕೀಯ ರಾಜಕೀಯ ಅವ್ರು ಅವ್ರು ಬಿಜೆಪಿ ಅವರು ನಾವು ಕಾಂಗ್ರೆಸ್ ತರಪ್ಪ ಏನು ಮಾತಾಡೋಕೆ ಈಗ ನಾನು ಅವ್ರ ಕಡೆಗೆ ಹೋಗಬೇಕಲ್ಲ ಅವ್ರು ನಮ್ಮ ಕಡೆಗೆ ಬರಬೇಕು ಅವರು ಸಂಬಂಧಿಕರು ಅಣ್ಣ ಮತ್ತಷ್ಟು ವಿದ್ಯುತ್ ಉತ್ಪಾದನೆಗೆ ಮುಂದಾಗಿದೆ ಕಾಂಗ್ರೆಸ್ ಸೋಲಾರ್ ವಿದ್ಯುತ್ ಉತ್ಪಾದನೆಗೆ ಸರ್ಕಾರ ಮುಂದಾಗಿದ್ದು ಪಾವಗಡದಲ್ಲಿ ಇನ್ನಷ್ಟು ಸೋಲಾರ್ ವಿದ್ಯುತ್ ಉತ್ಪಾದನೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಸೋಲಾರ್ ಪಾರ್ಕ್ ವಿಸ್ತರಣೆ ಮಾಡುವಂತಹ ಒಂದು ಹಳೆಯ ಯೋಜನೆ ಆದರೆ ಈಗ ಮತ್ತೆ ಇದನ್ನ ಬಳಕೆ ಮಾಡುವಂತಹ ನಿಟ್ಟಿನಲ್ಲಿ ಸೋಲಾರ್ ವಿದ್ಯುತ್ ಅನ್ನ ಉತ್ಪಾದನೆ ಮಾಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಈಗ ಕ್ರಮವನ್ನ ಕೈಗೊಳ್ತಾ ಇದೆ 10,000 ಎಕರೆ ವಿಸ್ತರಣೆ ಮಾಡುವುದಕ್ಕೆ ನಿರ್ಧಾರ ಮಾಡಿದ್ದೇವೆ ಅಂತ ಡಿಸಿಎಂ ಡಿಕೆಶಿ ಅವರು ಹೇಳಿದ್ದಾರೆ ಹಿಂದಿನ ನಿಯಮದಂತೆ ರೈತರು ಮುಂದೆ ಬರಬೇಕು ಅನ್ನುವಂತಹ ವಿಚಾರವನ್ನು ಡಿಕೆ ಶಿವಕುಮಾರ್ ಹೇಳಿದ್ದು ಜನ ಭೂಮಿ ಕೊಟ್ರೆ ಸೋಲಾರ್ ಪಾರ್ಕ್ ವಿಸ್ತರಣೆ ಮಾಡ್ತೀವಿ ಅನ್ನುವ ಮಾತನ್ನ ಕೂಡ ಹೇಳಿದ್ದಾರೆ ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಇಂಧನ ಸಚಿವ ಕೆಜೆ ಜಾರ್ಜ್ ಅವರು ಹೆಲಿಕಾಪ್ಟರ್ ಮೂಲಕ ತುಮಕೂರಿನ ಪಾವಗಡದ ಸೋಲಾರ್ ಪಾರ್ಕ್ ಅನ್ನ ಬುಧವಾರ ವೀಕ್ಷಣೆ ಮಾಡಿದ್ದಾರೆ ಬಳಿಕ ಮಾತಾಡಿದ ಡಿಕೆಶಿ ರೈತರು ಸಮಾಧಾನಕರವಾಗಿದ್ದಾರೆ ಪ್ರತಿ ವರ್ಷ 25,000 ಬಾಡಿಗೆ ಪಡಿತಾ ಇದ್ದಾರೆ ಅಗ್ರಿಮೆಂಟ್ ನಂತೆ ಹಣ ಅವರ ಖಾತೆಗೆ ಹೋಗ್ತಾ ಇದೆ ವಿಶ್ವದಲ್ಲೇ ನಂಬರ್ ಒನ್ ಇತ್ತು ಆದ್ರೆ ಈಗ ಪೈಪೋಟಿ ಇದೆ ರಾಜಸ್ಥಾನದ ಜೊತೆಗೆ ಇದೇ ಕಾರಣಕ್ಕಾಗಿ ಸೋಲಾರ್ ಉತ್ಪಾದನೆಯನ್ನ ಹೆಚ್ಚಳ ಮಾಡಬೇಕು ಅಂತ ಡಿಕೆಶಿ ಹೇಳಿದ್ರು ಇವತ್ತು ಈ ಒಂದು ಹೆಲಿಕಾಪ್ಟರ್ ನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಅವರು ಪರಿಶೀಲನೆ ಮಾಡಿದ್ದನ್ನ ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀವಿ ಆ ದೃಶ್ಯಾವಳಿಗಳನ್ನು ಕೂಡ ಗಮನಿಸಬಹುದು ಶಕ್ತಿ ಸ್ಥಳ ಭೇಟಿ ಕೊಡಲಿಕ್ಕೆ ಬಂದಿದ್ದೇವೆ ಏರಿಯಲ್ಲೂ ಕೂಡ ಎಲ್ಲ ಗಮನಿಸಿದ್ದೇವೆ ಹೆಲಿಕಾಪ್ಟರ್ ಅಲ್ಲೇ ಕಂಪ್ಲೀಟ್ ಏರಿಯಾನ ನಾವು ನೋಡಿದ್ವು ಈಗ ಕೆಳಗಡೆ ಇಳಿದು ಕೂಡ ಸ್ಟೇಷನ್ ಮತ್ತು ನಮ್ಮ ಸ್ಕಾಡಾ ಒಂದು ಸಂತೋಷ ಏನಪ್ಪ ಅಂದ್ರೆ ನಮ್ಮೆಲ್ಲ ರೈತರು ಬಹಳ ಸಮಾಧಾನಕರವಾಗಿದ್ದಾರೆ ಅವ್ರಿಗೆಲ್ಲ ದಾಖಲೆ ಎಲ್ಲ ಕರೆಕ್ಟ್ ಆಗಿ ಮಾಡಿಕೊಟ್ಟಿದೀವಿ ಕರೆಕ್ಟ್ ಆಗಿ ಪ್ರತಿ ತಿಂಗಳು ಏನು ಅಗ್ರಿಮೆಂಟ್ ಮಾಡಿದ್ದೋ ಹಣ ಹೋಗ್ತಾ ಇದೆ ಇವತ್ತು ವಿಶ್ವದಲ್ಲೇ ಮೊದಲನೇ ನಂಬರ್ ಒನ್ ಇತ್ತು ಈಗ ನಮಗೂ ರಾಜಸ್ಥಾನಗೂ ಸ್ವಲ್ಪ ಕಾಂಪಿಟೇಷನ್ ಇದೆ ಸೊ ಜಾರ್ಜ್ ಅವರು ಅವ್ರಿಗೆ ಆದೇಶ ಕೊಟ್ಟಿದ್ದಾರೆ ನಾವು ಇದನ್ನ ಎನ್ಹಾನ್ಸ್ ಮಾಡಬೇಕು ನಮ್ಮ ಕೆಪಾಸಿಟಿನ ಅಂತೇಳಿ ಸೊ ಅದಕ್ಕೆ ರೈತರು ಕೂಡ ಇಲ್ಲಿ ನಾವು ಒಂದು 10,000 ಎಕರೆ ಕೊಡ್ತೀವಿ ಅಂತೇಳಿ ಮುಂದಕ್ಕೆ ಬಂದಿದ್ದಾರೆ ಸೊ ಅದಕ್ಕೆ ನಮ್ಮ ಕೆಪಾಸಿಟಿನ ಇಲ್ಲಿ ಸೋಲಾರ್ ಇಂದ ಜಾಸ್ತಿ ಮಾಡಲಿಕ್ಕೆ ಈಗ ಜಾರ್ಜ್ ಅವರು ನೇತೃತ್ವದಲ್ಲಿ ಉಚಿತ ಭಾಗ್ಯಗಳ ಘೋಷಣೆಯ ಎಫೆಕ್ಟ್ ಹುಬ್ಬಳ್ಳಿಯ ಆಧಾರ್ ಕೇಂದ್ರಗಳಲ್ಲಿ ಜನಜಂಗುಳಿ ಸರ್ಕಾರದ ವಿವಿಧ ಯೋಜನೆಗಳ ಲಾಭ ಪಡೆಯೋದಿಕ್ಕೆ ಆಧಾರ್ ಅಪ್ಡೇಟ್ಗೆ ಮುಂದಾಗಿದ್ದಾರೆ ಜನ ದಿನಗಟ್ಟಲೆ ಕಾದ್ರೂ ತಮ್ಮ ಪಾಳಿ ಬರ್ತಿಲ್ಲ ಅಂತ ಜನ ಅಳಲನ್ನ ತೋಡ್ಕೊಂಡಿದ್ದಾರೆ ದಿನವಿಡೀ ಕಾಯ್ತಾ ಇದ್ದೀವಿ ಆದ್ರೂ ಕೂಡ ಅಪ್ಡೇಟ್ ಮಾಡೋದಕ್ಕೆ ನಮ್ಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಸರತಿ ಸಾಲಲ್ಲಿ ಹೋದ್ರೂ ಕೂಡ ನಮ್ಗೆ ಆಗ್ತಾ ಇಲ್ಲ ನಮ್ಮ ಪಾಳಿ ಬರ್ತಾ ಇಲ್ಲ ಅಂತ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಹಾಗಾದ್ರೆ ಅಲ್ಲಿ ಸದ್ಯಕ್ಕೆ ಯಾವ ರೀತಿಯ ವಾತಾವರಣ ಇದೆ ಯಾವ ರೀತಿಯಾಗಿ ಅಲ್ಲಿ ಜನ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಒಂದು ಕೇಂದ್ರ ಹೇಗಿದೆ ಅನ್ನೋದ್ರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ್ ಅಸುಂಡಿ ರಾಜ್ಯ ಸರ್ಕಾರದ ಉಚಿತ ಭಾಗ್ಯಗಳು ಆಧಾರ್ ಕೇಂದ್ರಗಳು ತುಂಬಿ ತುಳುಕುವಂತೆ ಮಾಡಿದ್ದಾವೆ ಅಂದ್ರೆ ಆಧಾರ್ ಅಪ್ಡೇಟ್ಗಾಗಿ ಸಾಕಷ್ಟು ಜನ ಬಿಸಿಲಲ್ಲಿ ನಿಂತು ಕಾಯ್ತಾ ಇರುವಂತಹ ದೃಶ್ಯಗಳು ಹುಬ್ಬಳ್ಳಿಯಲ್ಲಿ ವಿವಿಧ ಕೇಂದ್ರಗಳು ಕಾಣ್ತಿದ್ದಾವೆ ಈಗ ನಾವೀಗ ಹುಬ್ಬಳ್ಳಿಯ ಚಿಟುಗುಪ್ಪಿ ಆಸ್ಪತ್ರೆ ಹಿಂಬದಿಯಲ್ಲಿರುವಂತಹ ಆಧಾರ್ ಅಪ್ಡೇಟ್ ಕೇಂದ್ರದ ನೋಡ್ತಾ ಇರ್ಬೋದು ಇಲ್ಲಿ ಸಾಕಷ್ಟು ಜನ ಬಿಸಿಲಲ್ಲೇ ಕಾದುಕೊಂಡು ನಿಂತಿದ್ದಾರೆ
ಅಂದ್ರೆ ಇವರು ಸಾಕಷ್ಟು ಒಂದು ಎರಡು ಮೂರು ದಿನಗಳಿಂದಲೂ ಸಹ ಆಧಾರ್ ಗಾಗಿ ಅಪ್ಡೇಟ್ ಗಾಗಿ ಬರ್ತಾ ಇದಾರೆ, ವಾಪಸ್ ಹೋಗ್ತಾ ಇದಾರೆ. ಇಲ್ಲಿ ಹೊರಗಡೆ ಸಹ ಅಂದ್ರೆ ಈಗ ಯಾರು ಇಲ್ಲಿ ಒಳಗೆ ಕುಂತವ್ರು ಟೋಕನ್ ಕೊಟ್ಟವ್ರು ಮಾತ್ರ ಒಳಗಡೆ ಕುಂದಿಸ್ಕೊಳ್ಳಲಾಗಿದೆ. ಉಳಿದಂತೆ ಹೊರಗಡೆ ಸಾಕಷ್ಟು ಜನ ಏನು ತಮ್ಮ ಇದು ಟೋಕನ್ ಸಿಗಲಾರ್ದೇನೆ ಕಾಯ್ತಾ ಇದ್ದಾರೆ. ಅಂದ್ರೆ ಈಗೇನು ಆಧಾರ್ ಅಪ್ಡೇಟ್ ಇರ್ಬೋದು, ಅಂದ್ರೆ ಮೊಬೈಲ್ ನಂಬರ್ ಇರ್ಬೋದು, ಡೇಟ್ ಆಫ್ ಬರ್ತ್ ಇರ್ಬೋದು, ಇತ್ಯಾದಿಗಳ ಕಾರಣಕ್ಕಾಗಿ ಇಲ್ಲಿ ಅಪ್ಡೇಟ್ಗಾಗಿ ಸಾಕಷ್ಟು ಜನ ಆಧಾರ್ ಕೇಂದ್ರಗಳ ಹತ್ರ ಬರ್ತಾ ಇದ್ದಾರೆ. ಮತ್ತು ಆಧಾರ್ ಕೇಂದ್ರದಲ್ಲಿ ಅಪ್ಡೇಟ್ ಆಗಕ್ಕೆ ಅಂದ್ರೆ ದಿನಗಟ್ಟಲೆ ಅಡದಾಡುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಇಲ್ಲೂ ಅಂದ್ರೆ ಇಲ್ಲಿ ಹೊರಗಡೆ ಕಾಯ್ತಾ ಇರೋದ್ರ ಜೊತೆಗೆ ಒಳಗಡೆ ಸಹ ಸಾಕಷ್ಟು ಜನ ಸಾಕಷ್ಟು ಜನ ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಸಹ ಸಾಕಷ್ಟು ರಶ್ ಕಾಣ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಈ ಸೆಂಟರ್ನಲ್ಲಿ ಏನಂದ್ರೆ ಅಂದ್ರೆ ರಸೀದಿ ತಗೊಳ್ಳೋದು ಇರ್ಬೋದು, ಮತ್ತು ಅಂದ್ರೆ ವೈಟಿಂಗ್ ಏನು ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ಆಧಾರ್ ಕೇಂದ್ರದ ಏನು ರನ್ ಆಗ್ತದೆ ಅಲ್ಲಿವರೆಗೂ ಸಹ ಒಂದು ಸಂಜೆವರೆಗೂ ಸಹ ಅಪ್ಡೇಟ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಅಂದ್ರೆ ಟೋಕನ್ ಕೊಟ್ಟು ಅವ್ರಿಗೆ ಕುಂದರಿಸಲಾಗಿದೆ. ಇಲ್ಲಿ ಜನರನ್ನೇ ಮಾತಾಡ್ಸೋಣ, ನೀವು ಈಗ ಎಷ್ಟು ದಿನ ಅಮ್ಮ ಎಷ್ಟು ದಿನದಿಂದ ಬಂದಿದ್ದೀರಿ? 8 ದಿನ ಹಿಂದೆ ಬಂದಿದ್ದೀನಿ. ಮುಂದಿನ ವಾರ ಬಾ ಅಂತ ಹೇಳಂದ್ರೆ ಇವತ್ತು ಬಂದಿವಿ ರೀ ನಾವು. ಇವತ್ತು ಬಂದ್ರೆ ನೋಡ್ರಿ ಈಗ ಪಾಳಿ ನಿಂತೀವಿ, ಕುಂದ್ರಾಗ ಜಾಗ ಇಲ್ಲ. ಇನ್ನೊಂದು ಕೌಂಟರ್ ಆಗಲ್ಲ, ಗಿಟಪ್ ಇದು ಆಗುದಿಲ್ಲ ರೀ. ಅದ್ರಾಗ ಆನ್ಲೈನ್ ನಾಗ ಬಂದ್ ಮಾಡಿಟ್ರ ಸರ್ ಇದೀಗ. ಹಂಗಾಗಿ ನಾವು ಇಲ್ಲೇ ತಡಸ್ದಿಂದ ಬಂದೇವ್ರ ಸರ್ ಇದು. ಹೌದು ಸರ್, ಅಲ್ಲೇ ಇದ್ದಿದ್ರೆ ಆನ್ಲೈನ್ ಚಾಲೋ ಇದ್ದಿದ್ರೆ ಅಲ್ಲೇ ಮಾಡ್ಕೊಂಡ್ ಬಿಡ್ತಿದ್ರು ನಾವು. ಈಗ ಅಲ್ಲಿ ಇಲ್ದಿದ್ದಕ್ಕೆ ಇಲ್ಲಿ ಒಂದು ಎಷ್ಟ 3 ತಾಸ ಹತ್ರ ಬಂದೀಗ. ಹಾ ಮತ್ತೆ ಹಿಂಗ್ ಮಾಡಿದ್ರೆ ಹೆಂಗ್ ಸರ್? ಇನ್ನೊಂದ್ 2 ಕೌಂಟರ್ ಆಗ್ಬೇಕ್ರಿ ಇವು ನೋಡ್ರಿ, ಕುಂದ್ರಲಿಕ್ಕೆ ಜಾಗ ಇಲ್ಲ ಸರ್. ಇಲ್ಲಿ ಅಂದ್ರೆ ಬರೀ ಹುಬ್ಬಳ್ಳಿ ಧಾರವಾಡ ಅಂದ್ರೆ ಧಾರವಾಡ ಜಿಲ್ಲೆ ಒಂದೇ ಅಲ್ಲದೇನೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಸಹ ಜನ ಬಂದಿದ್ದಾರೆ. ಅಂದ್ರೆ ಅಲ್ಲಿಂದ ಅಲ್ಲಿ ಆಧಾರ್ ಅಪ್ಡೇಟ್ ಆಗದೇ ಇರೋ ಕಾರಣಕ್ಕಾಗಿ ಅಲ್ಲಿನ ಜನ ಸಹ ಇಲ್ಲಿ ಬಂದಿದ್ದಾರೆ. ಈಗ ನೀವು ಯಾವ ಊರಿಂದ ಬಂದಿದ್ರಮ್ಮ? ನಾವು ತಾರ್ಯಾದಿಂದ ಬಂದೇವ್ರಿ. ತಾರ್ಯಾವ್ ಅಂತಲ್ಲಿ ನಾಮ ನಗರದಿಂದ ಬಂದೇವ್ರಿ. ಫೋನ್ ನಂಬರ್ ಹಾಕ್ಸಕ್ ಅವ್ರ ಅಜ್ಜಾರ ನಾವು ಬಂದ್ವಿ. ಏನ್ ಅಪ್ಡೇಟ್ ಮಾಡ್ಕೋಕ್ ಬಂದ್ರ ಅಂದ್ರೆ ಏನು ಆಧಾರ್ ಕಾರ್ಡ್ ಇಂದ್ರೆ ನಂಬರ್ ಮೊಬೈಲ್ ನಂಬರ್ ಹಾಕ್ಸಕ್ ಬಂದೇವ್ರಿ. ಒಟ್ಟಾರೆ ಜನರ ಅಂದ್ರೆ ಏನು ಉಚಿತ ಭಾಗ್ಯಗಳ ಯೋಜನೆ ಜೊತೆಗೆ ಏನು ಜನರ ಒಂದು ಫ್ರೀ ಅನ್ನೋ ಒಂದು ತಪ್ಪು ಕಲ್ಪನೆಯಿಂದಾಗಿ ಜನಜಂಗುಳಿ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಸುತ್ತಮುತ್ತಲಿನ ಜಿಲ್ಲೆಯವರು ಸಹ ಹುಬ್ಬಳ್ಳಿಗೆ ಬರ್ತಾ ಇರೋದ್ರಿಂದ ಇಲ್ಲಿ ಒಂದು ರಶ್ ಅಂದ್ರೆ ರಶ್ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸ್ರಿ ಅಂತೇಳಿ ಜನ ಆಗ್ರಹಿಸ್ತಾ ಇದ್ದಾರೆ. ಶಿವರಾಮ ಸುಂದ್ರಿ, ನ್ಯೂಸ್ 18, ಹುಬ್ಬಳ್ಳಿ.